ಬಹಳ ಸಂತೋಷ ಆಯ್ತು. ಈ ಗ್ರಾಮ ನಮ್ಮ 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 ಇಲ್ಲೇ ನಮ್ಮೂರು 4 ಕಿಲೋಮೀಟರ್. ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ ಮತ್ತೆ ಎಲ್ಲ ಖುಷಿ ಆಯ್ತು. ಹುಲಿ ಅಜ್ಜನವ್ರದ್ದು ಅವ್ರ ಆಶೀರ್ವಾದ ಇದೆ ನಮ್ಮ ಮೇಲೆ. ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಾವಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದೀವಿ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹೂಲಿ ಅನ್ನೋ ಗ್ರಾಮಕ್ಕೆ ಬಂದೀವ್ರಿ. ಇವತ್ತು ಇಲ್ಲಿ ಜಾತ್ರೆ ನಡೆಯತೈತಿ. ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ಅಜ್ಜನವರ ಜಾತ್ರೆ ನಿಮಿತ್ತವಾಗಿ ಒಂದು ವಿಶೇಷ ಕುಸ್ತಿ ಕಾರ್ಯಕ್ರಮ ನಡೆಯತೈತಿ, ಅದನ್ನ ತೋರಿಸ್ತೀವಿ ಈಗ. ಸೊ ನನ್ನ ಎಡಗಡೆಯಲ್ಲಿ ಕುಸ್ತಿ ಆರಂಭ ಆಗೈತಿ. ಈಗ ನೀವು ನೋಡತ್ತೀರಿ, ಕೆಲವೊಂದು ಕುಸ್ತಿಪಟುಗಳು ಈಗಾಗಲೇ ಬಂದಿದ್ದಾರೆ. ಸೊ ನನ್ನ ಎದುರುಗಡೆ ಈಗ ಕುಸ್ತಿ ಆರಂಭ ಆಗಿರೋದು ನಿಮ್ಗೆ ಕಾಣಿಸತೈತಿ. ಸೊ ಈ ಜಾತ್ರೆ ನಿಮಿತ್ತವಾಗಿ ಕುಸ್ತಿ ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ. ನಾಳೆಯಿಂದ ಅಸಲಿ ಜಾತ್ರೆ ಆರಂಭ ಆಗ್ತೈತಿ. ಆ ಹಿನ್ನೆಲೆಯಲ್ಲಿ ಇವತ್ತಿಂದ ಹಲವಾರು ಕಾರ್ಯಕ್ರಮಗಳು ನಡೆಯತ್ತವ. ಸೊ ಈಗಾಗಲೇ ತಗರಿನ ಕಾಳಗ ನಡೆದೈತಿ. ಅದರ ನಂತರ ಈಗ ಜಂಗಿ ನಿಖಾಲಿ ಕುಸ್ತಿ ಅಂತ ಕೇಳಿರ್ತೀವಿ ನಾವು, ಆ ಕುಸ್ತಿ ಆರಂಭ ಆಗೈತಿ. ಹಲವಾರು ಕುಸ್ತಿಪಟುಗಳು ಅಕ್ಕಾಡಕ್ಕೆ ಇಳಿದಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಕುಸ್ತಿ ಆಡ್ತಿರೋದು ವಿಶೇಷ. ನೀವೀಗ ಚಿತ್ರಣಗಳಲ್ಲಿ ನೋಡ್ತಿರ್ಬೋದು, ದೊಡ್ಡವ್ರ ಜೊತೆಗೆ ಚಿಕ್ಕವರು ಕೂಡ ಕುಸ್ತಿ ಅಕ್ಕಾಡಕ್ಕೆ ಇಳಿದಿದ್ದಾರೆ. ಅಕ್ಕಾಡ ರೆಡಿ ಆಗೈತಿ. ಹಲವಾರು ವೀಕ್ಷಕರು, ಗ್ರಾಮದ ಸುತ್ತಮುತ್ತಲಿನ ಪ್ರೇಕ್ಷಕರು ಆಗಮಿಸಿದ್ದಾರೆ. ಸೊ ವಿಶೇಷ ಕಾರ್ಯಕ್ರಮ ಮುಂದುವರಿತೈತಿ. ನೋಡ್ತಾ ಇರ್ರಿ, ವಿಭಿನ್ನವಾದ ಒಂದು ಕುಸ್ತಿ ಕಾರ್ಯಕ್ರಮ ಇದು. ಈಗ ತಾನೇ ಆರಂಭ ಆಗೈತಿ. ಸೊ ಹೀಗಾಗಿ ಇದನ್ನ ನೀವು ಎಂಜಾಯ್ ಮಾಡ್ಬೋದು. ಕುಸ್ತಿ ಯಾವ ಮಟ್ಟಕ್ಕೆ ಆರಂಭ ಆಗೈತೆ ಅಂತ ಒಂದು ಸೀರಿಯಸ್ನೆಸ್ ನಿಮಗೆ ಕಾಣಿಸತೈತಿ. ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ನಡೆಯತೈತಿ ಕುಸ್ತಿ. ಅಕಾಡದಿಂದ ಆಚೆ ಕಡೆ ಹೋಯ್ತು ಕುಸ್ತಿ. ಇಬ್ರು ಸೀರಿಯಸ್ ಆಗಿ ಕುಸ್ತಿ ಆಡಿದ್ರೆ ಈ ಕಡೆನೂ ಕೂಡ ಕುಸ್ತಿ ಆರಂಭ ಆಗೈತಿ. ಈ ಕಡೆ ಕುಸ್ತಿ ಆರಂಭ ಆಗೈತಿ. ಒಂದು ಕುಸ್ತಿ ಮಾತ್ರ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ನಡೆಯುತ್ತೈತಿ, ನನ್ನ ಎದುರುಗಡೆನೆ ನಡೀತಿರೋಂಥ ಕುಸ್ತಿ. ಇನ್ನು ಕೆಲವು ಕುಸ್ತಿಪಟುಗಳು ಲಾಕ್ಗಳನ್ನು ಹಾಕಿ ಹೇಳುವ ಪ್ರಯತ್ನ ಮಾಡತ್ತಾರ. ಈಗಾಗಲೇ 2 ಸಲ ಆಚೆ ಕಡೆ ಹೋಗಿತ್ತು ಗ್ರೌಂಡಿಂದ. ಮತ್ತೆ ಕೂಡ ಅವ್ರನ್ನ ಬಗ್ಗಿಸುವಂಥ ಪ್ರಯತ್ನ ನಡೆಯುತ್ತೈತಿ. ಸೊ ಇದಕ್ಕಿಂತ ವಿಭಿನ್ನ ಅಂತಂದ್ರೆ ಆ ಕಡೆ ಚಿಕ್ಕ ಮಕ್ಕಳು ಕುಸ್ತಿ ಆಡತ್ತಾರ. ಅವ್ ಹೇಳತ್ತಿಲ್ಲ, ಇವ್ರು ಬಿಡತ್ತಿಲ್ಲ ನಂಗ. ವೈಭವಪೂರ್ಣವಾದ ಹಳೆಯ ಭಾರತೀಯ ಕಲೆ ಅಂತ ಹೇಳ್ಬೋದು ಇದನ್ನ. ಹಳ್ಳಿಗಾಡ ಅಂದ್ರೆ ಹಿಂಗೆ ಇರ್ತೈತಿ. ಹಿರಿಯರು ಕುಸ್ತಿಯನ್ನ ನಿಯೋಜನೆ ಮಾಡಿದ್ದಾರೆ ಮತ್ತೆ ಹಿರಿಯರೇ ಕೂಡ ಕಾಮೆಂಟೇಟರ್ಗಳಾಗಿ ಇಲ್ಲ ನಿರ್ಣಾಯಕರಾಗಿ ಒಳಗಡೆ ಬಂದಿದ್ದಾರೆ. ಸೊ ವಿಭಿನ್ನವಾದ ಕಾರ್ಯಕ್ರಮ ಹಳ್ಳಿಗಾಡಿನಲ್ಲಿ, ಈ ತರ ಕಾರ್ಯಕ್ರಮಗಳು ಮಸ್ತಾಗಿ ನಡೀತಿರ್ತಾವ. WWE ರೆಕಾರ್ಡೆಡ್ ಫೈಟ್ ನೋಡ್ಬೇಕು, ಲೈವ್ ಅಲ್ಲಿ ಈ ತರ ಫೈಟ್ ನೋಡ್ಬೇಕು, ಭಯಂಕರ ವ್ಯತ್ಯಾಸ ಇರ್ತೈತಿ. ಈಗಾಗ್ಲೇ ಒಬ್ಬ ಗೆದ್ದಿದಾನ, ಗೆಲುವಿನ ಖುಷಿಯನ್ನ ಸಂಭ್ರಮಾಚರಣೆ ಮಾಡ್ತಿರೋದು ಒಂದು ಕಾಣಿಸತೈತಿ. ಒಂದು ಗೆಲುವು ದಾಖಲಾಗೈತಿ, ಎರಡು ಗೆಲುವು ದಾಖಲಾಗೈತಿ. ಇಬ್ಬರನ್ನ ಕರೆತಂದಿದ್ದಾರೆ. ಗೆದ್ದವರಿಗೆ ಬಹುಮಾನಗಳು ಇರ್ತಾವ. ಈಗ ಆರಂಭ ಆಗಿರೋದ್ರಿಂದ ಕಂಟಿನ್ಯೂ ನಡಿತೈತಿ, ಕೊನೆಯವರೆಗೆ ಇರ್ತೈತಿ. ಕೊನೆಯವರೆಗೂ ಕುಸ್ತಿ ನಡೆದು ಅಂತಿಮ ಹಂತದಲ್ಲಿ ಯಾರು ಗೆಲುವು ಸಾಧಿಸ್ತಾರ ಅವರಿಗೆ ಉತ್ತಮ ಬಹುಮಾನವನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ. ಸೊ ಈ ಕಾರ್ಯಕ್ರಮ ಮುಂದುವರಿತೈತಿ. ಹಳ್ಳಿ ಗಾಡಿನ ಹೊಲದಲ್ಲಿ ನಡೀತಿರುವಂತಹ ಕುಸ್ತಿ ಜಂಗಿನಿಕಾಲಿ ಕುಸ್ತಿ ಇದು. ಹೂಲಿಯ ಅಜ್ಜನವರ ಜಾತ್ರೆ ನಿಮಿತ್ತ ಹಲವಾರು ಕುಸ್ತಿಪಟುಗಳು ಈಗಾಗಲೇ ಬಂದಿದ್ದಾರೆ. ಪೊಲೀಸರು ಯಾವುದೇ ಕಾನೂನು ಬಾಹಿರ ಘಟನೆಗಳು ನಡೆದಿರಂತೆ ನಿಗಾ ವಹಿಸಿದ್ದಾರೆ. ಊರಿನವರು ಕೂಡ ಆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ನಿರ್ಣಾಯಕರಾಗಿ ಕಾರ್ಯಕ್ರಮವನ್ನು ನಿಭಾಯಿಸುವ ಕೆಲಸವನ್ನು ಊರಿನವರು ಮಾಡತ್ತಾರೆ. ಹಲವಾರು ಕ್ರೀಡಾಪಟುಗಳು ಅಖಾಡಕ್ಕೆ ಇಳಿದು ಕುಸ್ತಿಯ ಪಂದ್ಯಾವಳಿಯಲ್ಲಿ ಭಾಗಿಯಾಗತ್ತಾರೆ. ಇನ್ನೊಂದು ಕುಸ್ತಿ ಆರಂಭ ಆಗತೈತಿ. ಸೊ ಚಿಕ್ಕ ಮಕ್ಕಳ ಜೊತೆ ದೊಡ್ಡವರು ಎಲ್ಲರೂ ಕೂಡ ಕುಸ್ತಿ ಪಟುಗಳಾಗಿ ಭಾಗಿಯಾಗ್ತಿರೋದು ವಿಶೇಷ ಸಂದರ್ಭ ಇದೆ. ಈ ಜಾತ್ರೆಗೆ ಕುಸ್ತಿ ನಡೆಯತ್ತವ. ಸೊ ಕುಸ್ತಿ ನೋಡೋರ ಜೊತೆಗೆ ಕುಸ್ತಿ ಆಡೋರು ಒಬ್ರು ನಮ್ಮ ಜೊತೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಅಣ್ಣ ನಮಸ್ಕಾರ ರೀ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ಗಜಾನಂದ್ ಪಾಲ್ಬಾಯ್ ಅಂತ. ಯಾವ ಊರಣ್ಣ? ನಮ್ಮದು ಜಮಖಂಡಿ ತಾಲೂಕು. ನಮ್ಮ ತಾಲೂಕು ಜಮಖಂಡ್ರಿ, ಊರು ಹಣಗಂಡಿ. ಹಣಗಂಡಿ. ಎಷ್ಟು ವರ್ಷದಿಂದ ಈ ಅಭ್ಯಾಸ ಮಾಡತ್ತೀರಣ? ಈಗ ಒಂದು 12-15 ವರ್ಷ ಆಯ್ತಣ್ಣ. ಹಾಂ, ಆಡಕತ್ತಿ. ಎಲ್ಲೆಲ್ಲಿ ಹೋಗ್ತೀರಣ್ಣ ನೀವು ಕುಸ್ತಿ? ಅಣ್ಣ ಈಗ ಮೈಸೂರು ದಸರಾ ಕುಸ್ತಿ, ಮತ್ತೆ ಈ ಕಡೆ ಮಲೆನಾಡು ಸೈಡು
ಕಡೆ ಬೆಳಗಾಂ ಮತ್ತ ನಮ್ಮ ಸೈಡು ಎಲ್ಲಿ ಕುಸ್ತಿ ಹಾಕಿರ್ತಾರಣ್ಣ ಅಲ್ಲಿ ಎಲ್ಲ ಕಡೆ ಹೋಗಿರ್ತೀವಿ ಅಣ್ಣ. ಕರ್ನಾಟಕ ಬಿಟ್ಟು ಆಚೆ ಕಡೆ ಹೋಗಿರೇನು? ಹೋಗಿದ್ವಿ ಅಣ್ಣ, ಮಹಾರಾಷ್ಟ್ರ ಮತ್ತು ಬೇರೆ ಕಡೆದಲ್ಲಿ ಹೋಗಿದ್ವಿ ಅಣ್ಣ. ಹೋಗಿದ್ರಿ, ಯಾವ್ಯಾವ ಪ್ರಶಸ್ತಿ ಬಂದೈತೆ ಅಣ್ಣ, ಯಾವ್ಯಾವ ಊರಲ್ಲಿ ನಿಮ್ಗೆ? ನಮ್ಗೆ ಅಣ್ಣ ದಸರಾದಲ್ಲಿ ಆಡಿದ್ವಿ ಅಣ್ಣ, ಸೇಮ್ ಕಪ್ಪತ್ತ ಅಣ್ಣ, ಅಲ್ಲೂ ಒಪ್ಪಣದ 92 kg 97 kg ನಂಬರ್ ಮಾಡಿದ್ವಿ ಅಣ್ಣ, ಫಸ್ಟು ಸೆಕೆಂಡು ಹಿಂಗೆ ಆಗಿದವಣ. ಮತ್ತು ಮಟ್ಟೆ ಕುಸ್ತಿ ಒಳಗಣ ಹಿಂಗೆ ಗದೆ ಕಿರೀಟ ಹಿಂಗೆ ಹಲವಾರು ಊರು ಕಡೆ ಅದು ಹೋದಾಗಣ ಆಡಿದ್ವಿ. ಈಗ ಕುಸ್ತಿ ಟ್ರಿಕ್ ಕೇಳಬಾರ್ದು, ಆದರೆ ಪ್ಲಸ್ ಪಾಯಿಂಟ್ ಏನಣ್ಣ ಈ ಕುಸ್ತಿ ಮಾಡ್ಬೇಕಾರೆ, ಪ್ಲಸ್ ಪಾಯಿಂಟ್ ಏನಾಗಿರ್ತದೆ ಒಬ್ಬ ಫೈಟರ್ಗೆ ಅಣ್ಣ? ಇನ್ನೊಂದು ಏನಂದ್ರೆ ಯಾವ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನ, ಚೆನ್ನಾಗಿ ಫುಡ್ ಮೇಂಟೈನ್ ತಿನ್ನೋದು ಮಾಡ್ತಾನ, ಅವನು ಚೆನ್ನಾಗಿ ಕುಸ್ತಿ ಮಾಡ್ತಾನ. ಮತ್ತು ಯಾವ ಚೆನ್ನಾಗಿ ಮಾಡಲ್ಲ ಪ್ರಾಕ್ಟೀಸು, ಚೆನ್ನಾಗಿ ಫುಡ್ಡು ಮೇಂಟೈನ್ ಮಾಡಲ್ಲ ಅವು, ಅವರು ಎಷ್ಟು ಮಾಡಿರ್ತಾರೆ ಅಷ್ಟು ಆ ಥರ ಕುಸ್ತಿ ಆಡ್ತಾರೆ ಅಷ್ಟೇ. ಈಗ ಯೂತ್ಸ್ ಕೆಲವೊಬ್ರು ಕುಸ್ತಿ ಆಡ್ಬೇಕು, ನಾವು ಕುಸ್ತಿ ಕಲಿಬೇಕಂತಿರ್ತಾರೆ, ಏನು ಮಾಡಿದ್ರೆ ಅವರು ಕುಸ್ತಿ ಪಟು ಆಗ್ಬೋದು ಅಂತ? ಅಣ್ಣ ಇದು ಚೆನ್ನಾಗಿ ಒಂದು ಸ್ವಲ್ಪ ತಿನ್ನಬೇಕು, ಹಾಲು ಹಣ್ಣು ಒಂದೆಲ್ಲ ಥರ ತಿನ್ಬೇಕಣ್ಣ. ಮತ್ತು ತಾಲೀಮು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅಂದ್ರೇ ಅದು ಒಂದು ಒಲಿತೈತಿ ಕಲಿ ಅನ್ನೋದು. ಗರಡಿ ಮನೆ ಇರ್ತೈತೆ ಅಣ್ಣ, ನಾವು ಹೊರಗಡೆ ಏನು ಮಾಡ್ತೀವಿ ಈಗ ಗರಡಿ ಮನೆಗೂ ಮಾಡ್ತೀವಿ, ಮತ್ತು ಬೇರೆ ಕಡೆ ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರ ಕೊಲ್ಲಾಪುರ ಪ್ರಾಕ್ಟೀಸು ಮಾಡ್ಬೋದು, ಇಲ್ಲಿ ಮಾಡ್ಬೋದು, ಇಲ್ಲಿ ನಮ್ಮಲ್ಲಿ ಅದಾವಣ್ಣ, ಇಲ್ಲಿ ಮಾಡ್ಬೋದಾ. ನಮ್ಮ ಕರ್ನಾಟಕದಲ್ಲೂ ಚೆನ್ನಾಗಿದ್ದಾವೆ ಹಾಸ್ಟೆಲ್ಗಳು ಮತ್ತು ತಾಲೀಮುಗಳು ಚೆನ್ನಾಗಿದ್ದಾವೆ. ಮತ್ತು ಬೇಡ ಅಂದರೆ ಮತ್ತು ಇಲ್ಲಾದ್ರೆ ಹೊರ ರಾಜ್ಯಗಳು ಮಹಾರಾಷ್ಟ್ರ ಕೊಲ್ಲಾಪುರ ಹಿಂಗೆ ಬೇರೆ ಕಡೆ ಹೋಗಿ ಮಾಡ್ಬೋದ. ಈಗ ಆ ಕಡೆ ಕೇಳ್ತೀರಣ್ಣ, ಇನ್ಮೇಲೆ ಇಳಿಯೋರು ಇನ್ನು ಆಡ್ತೀವಣ್ಣ, ಅಲ್ಲ ಫೈನಲ್ ಕುಸ್ತೈತೆ ಅಣ್ಣ, ಆಡ್ತೀವಿ. ಎಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್, ನೀವು ಗೆದ್ಬರಿ ಅಂತ ಕೇಳಿ. ಆ ಕಡೆ ಬಂದು ಕುಸ್ತಿ ಕಡೆ ಕಾಣಿಸ್ತೈತಿ, ಹತ್ರದಿಂದ ಕುಸ್ತಿ ಆಡತಾರ, ಹಲವಾರು ಭಾಗದಿಂದ ಕ್ರೀಡಾಪಟುಗಳು ಬಂದಿರ್ತಾರೆ, ಸಿಕ್ಕಾಪಟ್ಟೆ ಜನ ನೋಡೋದ್ರ ಜೊತೆಗೆ ಕುಸ್ತಿನ ಎಂಜಾಯ್ ಮಾಡತಾರ. ಈಗ ಸಿಕ್ಕಾಪಟ್ಟೆ ಔಟ್ ಸೈಡ್ ಇಂದ ಬಂದ್ರೆ ತುಂಬಾ ಜನ ಇದಾರ, ಇಲ್ಲಿ ಬೆಳಗಾವಿ ಜಿಲ್ಲೆ ಜಿಲ್ಲೆ ಆಜುಬಾಜುಗಳಿಂದ ಮತ್ತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬಂದಿದ್ದಾರೆ. ಕುಸ್ತಿ ನನ್ನ ಮುಂದೆ ಕಾಣತೈತೆ ನಿಮ್ಗೆ, ಈಗಾಗಲೇ 4 ಜೋಡಿಗಳು ಕುಸ್ತಿಯನ್ನು ಆಡತ್ತವ. ಕುಸ್ತಿ ಅನ್ನೋದು ಒಂದು ನಮ್ಮ ಒಂದು ಗ್ರಾಮೀಣ ಕ್ರೀಡೆ ಅಂತಲೇ ಹೇಳ್ಬೋದು. ತಮ್ಮ ಅಚ್ಚುಮೆಚ್ಚಿನ ಕ್ರೀಡೆಯನ್ನು ಅನುಭವಿಸೋದಕ್ಕೆ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕುಸ್ತಿಯನ್ನು ಎಂಜಾಯ್ ಮಾಡಿ ಪ್ರಶಸ್ತಿಗಳನ್ನು ಪಡ್ಕೊಂಡು ಹೋಗ್ಬೇಕಂತ ಕುಸ್ತಿಪಟುಗಳು ಹರ ಸಾಹಸ ಪಡತ್ತಾರೆ. ಕುಸ್ತಿ ಅನ್ನೋದು ಅಷ್ಟು ಈಸಿ ಅಲ್ಲ, ಸಿಕ್ಕಾಪಟ್ಟೆ ಕುಸ್ತಿ ಇರ್ತೈತಿ. ಯಾಕಂದ್ರೆ ಹಿಂಗೆ ನೋಡ್ರೆ ಓದಾಗ್ತೈತಿ, ನಾವಿಲ್ಲಿ ಬರಿಗಾಲಿನಲ್ಲಿ ಬರಬೇಕು ಆ್ಯಕ್ಚುಲಿ, ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಬರಗಾಲ ಬರೋದು, ಹಾಗಾಗಿ ನಾವು ಸಂಘಟನೆ ಮಾಡ್ತೀವಿ. ಆ್ಯಕ್ಚುಲಿ ಕುಸ್ತಿ ಆಡ್ಬೇಕಂದ್ರೆ ಯಾವುದೇ ಶೂಗಳನ್ನ ಯಾವುದೇ ಇದನ್ನ ಹಾಕಲ್ಲ. ಅಣ್ಣ ಅವರು ಗೆದ್ದಿದ್ದಾರೆ, ಗೆಲುವಿನ ಸಂಭ್ರಮಾಚರಣೆಯನ್ನು ಆಚರಿಸ್ತಿರೋದನ್ನ ನೀವು ನೋಡ್ಬೋದು. ಗೆದ್ದ ನಂತರ ಅವರಿಗೆ ಬಹುಮಾನಗಳು ಇರ್ತಾವ, ಹಲವಾರು ಜನ ಇದನ್ನ ವೀಕ್ಷಣೆ ಮಾಡಕ್ ಬಂದಿದ್ದಾರೆ. ಕುಸ್ತಿಯ ಟ್ರಿಕ್ಗಳನ್ನು ನೀವು ಗಮನಿಸಾತೀರಿ, ಪ್ರತಿಯೊಂದು ಕುಸ್ತಿಯ ಎದುರುಗಡೆಯೂ ಒಬ್ರು ನಿರ್ಣಾಯಕರು ಇರ್ತಾರ, ಅವ್ರು ಹಿರಿಯರಾಗಿರ್ತಾರ, ಕುಸ್ತಿಯನ್ನ ನಿರ್ಣಯಿಸ್ತಾರ. ಗೆಲುವನ್ನ ನೋಡ್ಬೋದು, ಇಲ್ಲೊಬ್ರು ಗೆದ್ದಿದ್ದಾರ, ಬೆನ್ನನ್ನ ನೆಲಕ್ಕೆ ತಾಕ್ಸಿದ್ರೆ ಗೆಲುವಿನ ಸಂಭ್ರಮಾಚರಣೆ. ಒಂದು ಗೆಲುವು ಕೈ ಎತ್ತಿದ್ದಾರ, ಗೆಲುವಿನ ಚೀಟಿ ಕೊಟ್ಟಿದ್ದಾರ, ಅಣ್ಣ ಗೆದ್ದಿದ್ದಾರ, ಇನ್ನೊಬ್ಬರ ಅವರನ್ನ ಬೆನ್ನಿಗೆ ನೆಲಕ್ಕೆ ಹಚ್ಚಿಸಿ ಕೊನೆಯ 4 ಪಂದ್ಯಗಳಲ್ಲಿ ಒಂದು ಉಳ್ಕೊಂಡೈತಿ, ಇದರಲ್ಲಿ ಯಾರು ಗೆಲ್ತಾರ ಅಂತ ನೋಡ್ಬೇಕು. ಕುಸ್ತಿಯನ್ನ ತೀರಾ ಹತ್ತಿರದಿಂದ ನೋಡತ್ತೀವಿ ನಾವು, ಒಂದು ಸಿಕ್ಕಾಪಟ್ಟೆ ಖುಷಿ ಆದತಿ, ಯಾವತ್ತೂ ಇಷ್ಟು ಹತ್ತಿರದಿಂದ ಕುಸ್ತಿಯನ್ನು ನೋಡಿರಲಿಲ್ಲ. ಸೊ ಜನರನ್ನ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದಾರೆ ಕುಸ್ತಿಯನ್ನು ವೀಕ್ಷಣೆ ಮಾಡೋದಕ್ಕೆ. ಗ್ರಾಮದ ಪ್ರತಿಯೊಬ್ಬರು ಗ್ರಾಮಸ್ಥರು ಸುತ್ತಮುತ್ತಲಿನ ಜನ ಕುಸ್ತಿಯನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ನಾನು ಸುತ್ತಮುತ್ತಲು ಜನ ಇದ್ದಾರೆ, ಇದು ಎದುರುಗಡೆ ಭಾಗ, ಈ ಕಡೆಯಿಂದ ಆಚೆಗೆ ಊರಿದೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಈ ಕಡೆ ಎಲ್ಲ ಕ್ರೀಡಾಪಟುಗಳು ಕಾಣತ್ತಾರೆ ಬೇರೆ ಬೇರೆ ಊರುಗಳಿಂದ. ಈಗಾಗಲೇ ನಾನು ಜಮಖಂಡಿ ಅವ್ರನ್ನ ಮಾತಾಡಿದೆ, ಹಾಗೆಯೇ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಪೊಲೀಸರು ನಿಯೋಜನೆಗೆ ಆಗಮಿಸಿದ್ದಾರೆ, ಇಲ್ಲಿ ಪೊಲೀಸರು ಕಾಣ್ತಿರ್ಬೋದು ನಿಮಗೆ. ಪೊಲೀಸರು ಯಾವುದೇ ಅಹಿತಕರ ಘಟನೆಗಳು ಗಲಾಟೆಗಳು ನಡೆಯದಂಗೆ ನೋಡ್ಕೊಳ್ಳೋದಕ್ಕೆ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಈ ಥರ ಇರಲಿಲ್ಲ ಅಂದರೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತೈತಿ, ಅದಕ್ಕೋಸ್ಕರ ಕಷ್ಟ ಪಡತ್ತಾರೆ. ಹಾಗಾಗಿ ಈ ಕುಸ್ತಿ ಅಚ್ಚುಕಟ್ಟಾಗಿ ನಡೆದು ಒಂದು ಒಳ್ಳೆ ಹೆಸರು ತಗೊಂಬರಲಿ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರಲಿ, ಪ್ರತಿಯೊಂದು ಊರಿಗೂ ಮಾದರಿಯಾಗಿರಲಿ ಈ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಕಾರ್ಯಕ್ರಮ ಮುಂದುವರಿತೈತಿ. ಈಗ ಕುಸ್ತಿಯಲ್ಲಿ ಕೆಲವೊಂದು ಗೊಂದಲಗಳು ನಡೀತಾನೆ ಇರ್ತೈತಿ, ಅದನ್ನು ನಿಭಾಯಿಸ್ಕೊಂಡು ಅವನ್ನೆಲ್ಲ ಸರಿ ಮಾಡಿಕೊಂಡು ಪೊಲೀಸರು ಮತ್ತು ಹಿರಿಯರೆಲ್ಲ ಸೇರಿ ಅವೆಲ್ಲ ಸರಿ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸ್ತಾರೆ. ಇನ್ನೊಂದು ಕುಸ್ತಿ ನಡೆಯತೈತಿ, ನಾನು ಗಮನಿಸ್ತೀನಿ. ತಮಟೆ ಕೂಡ ಅತ್ತೆ ಜೋರಾಗಿ ಬಾರಿಸತ್ತಾರ, ಅವ್ರನ್ನ ಪ್ರೋತ್ಸಾಹ ಮಾಡೋದಕ್ಕೆ ತಮಟೆ ನಡೆಯತೈತಿ. ಸೊ ಕುಸ್ತಿಯ ಟ್ರಿಕ್ಗಳನ್ನ ಗಮನಿಸ್ತೀವಿ, ಯಾವ ರೀತಿ ಕುಸ್ತಿ ನಡೀತೈತಿ, ಎಷ್ಟು ಕಷ್ಟ ಆದರೂ ಕೂಡ ಗೆಲುವನ್ನು ಪಡಿಲೇಬೇಕು ಅಂತ ಹರಸಾಹಸ ನಡೆಯತೈತಿ. ಸೊ ಈ ಹರಸಾಹಸದಲ್ಲಿ ಯಾರು ಗೆಲ್ತಾರ, ಯಾರು ಮಣ್ಣು ಮುಕ್ಕಿಸ್ತಾರ, ನೆಲವನ್ನು ಯಾರು ಮುಟ್ಟಿಸ್ತಾರ ಬೆನ್ನಿಗೆ, ಅವರು ಗೆಲುವನ್ನು ಸಾಧಿಸ್ತಾರ. ಹೀಗಾಗಿ
ಕುಸ್ತಿಯ ಒಂದು ಒಂದು ಕ್ರೀಡೆ ಏನಿದೆ ಅದು ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಒಂದು ಉತ್ತಮ ಕ್ರೀಡೆ. ಹೊರಗಡೆ ನೀವು ಬೇರೆ ಎಂಟರ್ಟೈನ್ಮೆಂಟ್ಗಳನ್ನು ನೋಡೋದಕ್ಕಂತ ಈ ರೀತಿ ಒಂದು ಹಳ್ಳಿಗಾಡಿನ ಪ್ರದೇಶಕ್ಕೆ ಬಂದು ಜಾತ್ರಾ ಸಂದರ್ಭಗಳಲ್ಲಿ ಕ್ರೀಡೆಗಳನ್ನು ಕಣ್ಣು ತುಂಬಿಸ್ಕೊಳ್ಳೋದು ಭಯಂಕರ ಖುಷಿ ವಿಚಾರ. ನೀವು ಮೊಬೈಲು ಮೋಜು ಮಸ್ತಿಗಳನ್ನು ಮಾಡೋದು ಬಿಟ್ಟು ಈ ರೀತಿಯ ಕ್ರೀಡೆಗಳನ್ನು ಪ್ರೋತ್ಸಾಹಿಸಬೇಕು. ಯಾಕಂತಂದರೆ ಇವೆಲ್ಲ ಅಸಲಿ ಭಾರತೀಯ ಕ್ರೀಡೆಗಳು. ನಾವೇನೀಗ ಮೊಬೈಲ್ಗಳಲ್ಲಿ ಇಂಟರ್ನೆಟ್ಗಳಲ್ಲಿ ಗೇಮ್ಗಳನ್ನ ಆಡ್ತೀವಿ, ಅವು ನಮ್ಮ ಕ್ರೀಡೆಗಳಲ್ಲ. ಯಾಕಂತಂದ್ರೆ ಈಗಿನ ಜನ್ರೇಷನ್ಗೆ ಏನಾಗೈತಿ, ಈ ಮೊಬೈಲ್ ಗೇಮಿಂಗ್ಸ್ ಪಬ್ಜಿ ಅವಿವೆ ನಮ್ಮ ಕ್ರೀಡೆ ಅಂತ ತಿಳ್ಕೊಳ್ಳೋ ಮಟ್ಟಿಗೆ ಈತ ಈಗ ಬೆಳ್ಕೊಂಡೈತಿ ಜನ್ರೇಷನ್. ಆದ್ರೆ ನಮ್ಮ ಕ್ರೀಡೆ ಯಾವ್ದು ಅನ್ನೋದು ನಮ್ಮ ಪುಟ್ಟ ಹುಡುಗರು ತೋರ್ಸಾತಾರ. ಎಸ್, ಇದು ಕ್ರೀಡೆ, ಇದು ನಮ್ಮ ಅಸಲಿ ಆಟ. ಸೊ ಚಿಕ್ಕ ಹುಡುಗರು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು ಖುಷಿ ವಿಚಾರ. ಹಲವಾರು ಕುಸ್ತಿಗಳ ನಂತರ ಕೊನೆಯ ಕುಸ್ತಿ ನಡೀತೈತಿ. ಟ್ರಿಕ್ಗಳನ್ನ ಮೀರಿದ್ರೆ ನಿರ್ಣಾಯಕರು ಹೇಳ್ತಾರೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬಾರ್ದು ಅಂತಂದ, ಅದನ್ನ ಮೀರಿ ಕುಸ್ತಿ ಆಡೋಂಗಿಲ್ಲ. ಕುಸ್ತಿ ಹೆಂಗೆ ಆಡ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಕುಸ್ತಿಗಳ ಕಂಟಿನ್ಯೂ ನಡೆಯುತ್ತೆ. ಚಿಕ್ಕ ಹುಡುಗರು ಕೂಡ ಕುಸ್ತಿಯಲ್ಲಿ ಭಾಗಿಯಾಗ್ತಿರೋದು ವಿಶೇಷ. ಹರಸಾಹಸ ನಿಮ್ಗೆ ಕಾಣಿಸತೈತಿ ಎಷ್ಟು ಕಷ್ಟಪಡ್ತಾರೆ ಒಂದು ಕುಸ್ತಿ ಗೆಲ್ಬೇಕಂತಂದ್ರೆ. ನೋಡಿದ ಕುಸ್ತಿ ಜಾತ್ರೆ ಸಂಭ್ರಮದಲ್ಲಿ ಕುಸ್ತಿ ಕಾರ್ಯಕ್ರಮ ನಡೆಯುತ್ತಿತ್ತು. ಸೊ ಇಷ್ಟೊತ್ತಂಕ ನೋಡ್ರಿ ನೀವು ಕುಸ್ತಿ ಹಲವಾರು ಭಾಗಗಳಿಂದ, ರಾಜ್ಯದ ಕರ್ನಾಟಕದ ಹಲವಾರು ಭಾಗಗಳಿಂದ ಕುಸ್ತಿಪಟುಗಳು ಬಂದಿದ್ರು. ಸೊ ಕುಸ್ತಿ ಕಾರ್ಯಕ್ರಮ ಮುಗಿದೈತಿ. ಇಲ್ಲಿಗ ಹಲವಾರು ಕುಸ್ತಿಪಟುಗಳು ಭಾಗಿಯಾಗಿ ತಮ್ಮ ಬಹುಮಾನಗಳನ್ನು ಗೆದ್ಕೊಂಡು ಹೋಗ್ತಿದ್ದಾರೆ. ಸೊ ಸಿಕ್ಕಾಪಟ್ಟು ಜನ ಬಂದಿದ್ರು ಇಲ್ಲಿ ಕುಸ್ತಿಯನ್ನು ಎಂಜಾಯ್ ಮಾಡಿದ್ರು. ಸೊ ಹಲವು ಕಾರ್ಯಕ್ರಮಗಳು ಮತ್ತೆ ಮುಂದುವರಿತಾವ. ನಾಳೆಯಿಂದ ಜಾತ್ರಾ ಕಾರ್ಯಕ್ರಮಗಳು ಮುಂದುವರಿತಿದ್ದಾವ. 8ನೇ ತಾರೀಕಿಂದ ಜಾತ್ರೆ ಆರಂಭ ಆಗ್ತೈತಿ. ಇಲ್ಲಿಗೆ ಈ ಕುಸ್ತಿ ಕಾರ್ಯಕ್ರಮದ ಅಂತ್ಯ ಕಂಡೈತಿ. ಮುಂದಿನ ಕಾರ್ಯಕ್ರಮಗಳನ್ನ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ನಿಮ್ಮ ಬೆಂಬಲ ನಮ್ಗಿರ್ಲಿ, ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನಿಮ್ಗಾಗಿ ಕೊಡ್ತಾ ಇರ್ತೀವಿ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಾವಿವತ್ತು ಕುಸ್ತಿ ಪಂದ್ಯಾವಳಿಗಳನ್ನ ನೋಡಿದ್ವು. ಹುಲಿ ಅಜ್ಜನವರ ಜಾತ್ರೆ ನಿಮಿತ್ತ ಒಂದು ಕುಸ್ತಿ ಪಂದ್ಯಾವಳಿ ನಡೆದಿತ್ತು. ಸೊ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಜೇತರಾದವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮುಷ್ಪಿಕ್ ಅಲಂ ರಾಜಸಾಬ್ ಬೇನ್ಗಡ ಅಂತ ಸರ್. ಯಾವೂರಿಂದ ಬಂದ್ರಿ? ಊರುಗಳಿಂದ ಸರ್. ಇಲ್ಲಿ ಎಷ್ಟು ವರ್ಷದಿಂದ ಮಾಡಿದ್ರು? ನಾನೊಂದು 10 ವರ್ಷದಿಂದ ಮಾಡ್ತೀನಿ ಸರ್. ಹಾ ಸರ್, ಈಗ ಕುಸ್ತಿ ಅಂತ ಅಂದ ಕೂಡಲೇ ಏನೇನು ಇರ್ಬೇಕಾಗ್ತದೆ ನಮ್ಮ ಕುಸ್ತಿಗೆ ಒಂದು ವಿಜೇತರ ಆಗಕ್ಕೆ ಅಥವಾ ಕುಸ್ತಿಪಟು ಆಗಕ್ಕೆ? ಕುಸ್ತಿಪಟುಗೆ ಗೌರ್ಮೆಂಟ್ ಇಂದ ಜಾಬ್ಗಳು ಕೊಡಬೇಕು, ಮತ್ತೆಲ್ಲ ಪೈಲ್ವಾನರಿಗೆ ಪ್ರೋತ್ಸಾಹ ಧನ ಕೊಡಬೇಕು, ಮತ್ತೆಲ್ಲ ಪೈಲ್ವಾನರಿಗೆ ಕ್ರೀಡಾ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಕ್ರೀಡಾಪಟುಗಳಿಗೆ ನೌಕರಿ ತಗೋಬೇಕು, ಮತ್ತೆಲ್ಲ ಪೈಲ್ವಾನರ ಬೆಳೆಸ್ಬೇಕು. ತಯಾರಿ ಅದು ಮನೆಯಿಂದ ಬರುತ್ತೆ. ಮನೆಯಲ್ಲೆಲ್ಲ ಅವರು ದುಡಿಮೆ ಮಾಡಿ ಪ್ರೋತ್ಸಾಹ ಮಾಡಿ ಎಲ್ಲ ಸಾಕ್ತಾರೆ. ಒಬ್ಬ ಪೈಲ್ವಾನ್ ರೆಡಿ ಆಗ್ಬೇಕಂದ್ರೆ ಭಾಳ ಖರ್ಚು ಬರುತ್ತೆ. ತಿಂಗಳಿಗೆ 20,000 ಖರ್ಚು ಬರುತ್ತೆ ಒಂದು ಪೈಲ್ವಾನದ್ದು. ಇದಕ್ಕೆ ದೊಡ್ಡ ಪೈಲ್ವಾನ್ ಇದ್ರಂದ್ರೆ ಅವ್ರದ್ದು 30,000-40,000 ಖರ್ಚು ಬರುತ್ತೆ. ಈಗ ನಮ್ಗೆ ಕುಸ್ತಿ ಕ್ರೀಡೆ ಅಂದ್ಕೂಡ್ಲೆ ಬೇರೆ WWE ಬೇರೆ ಗೇಮ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಕುಸ್ತಿ ಅನ್ನೋದು ಒಂದು ಗ್ರಾಮೀಣ ಕ್ರೀಡೆ, ಅಣ್ಣ, ಭಾರತದ ಗ್ರಾಮೀಣ ಕ್ರೀಡೆ. ಇದು ಮುಂದ್ ಬರ್ಬೇಕಂತಂದ್ರೆ ಇನ್ನು ಏನೇನು ಕ್ರಮ ಕೈಗೊಳ್ಬೇಕು? ಮುಂದೆ ಇದು ಬರ್ಬೇಕಂದ್ರೆ ಕ್ರೀಡಾ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲ್ಲರನ್ನೂ ಒಂದು ಸರ್ಕಾರ ಉದ್ಯೋಗಗಳು ತಗೋತಾರೆ. ಕ್ರೀಡಾಪಟುಗಳು, ಗ್ರಾಮೀಣ ಕ್ರೀಡಾಪಟುಗಳು ಎಲ್ಲರೂ ಬೆಳೀತಾರೆ. ಸರ್ಕಾರದಿಂದ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಬೇಕು. ಈಗ ಎಷ್ಟು ವರ್ಷದಿಂದ ಆಡ್ತೀನಿ ಅಂದ್ರೆ? ನಾನು 10 ವರ್ಷದಿಂದ ಕುಸ್ತಿ ಆಡ್ತೀನಿ. ಕುಸ್ತಿ ಅಂದ್ಕೂಡ್ಲೆ ಯಾವ ರೀತಿ ತಯಾರಿ ಮಾಡ್ಬೇಕಾಗ್ತೈತಿ, ಮತ್ತೆ ಯುವಕರು ಏನಿರ್ತಾರ ಹಾಗೆ ಕುಸ್ತಿ ಅನ್ನೋದಕ್ಕಿಂತ ಬೇರೆ ಸ್ಪೋರ್ಟ್ಸ್ ಗಳಿಗೆ ಹೋಗೋದು ಮತ್ತೆ ಬೇರೆ ಚಟಗಳಿಗೆ ಭಾಗಿಯಾಗ್ತಿರೋದು ಅದು ಜಾಸ್ತಿ ಕಂಡು ಬರತ್ತ ಈ ಟೈಮ್ನಾಗ? ಏನ್ ಮೆಸೇಜ್ ಕೊಡ್ತೀರ? ಎಲ್ಲರೂ ಕ್ರೀಡಾ ಕಡೆ ಪ್ರೋತ್ಸಾಹ ಇದನ್ನ ನೀಡಬೇಕು. ಎಲ್ಲರೂ ಕ್ರೀಡಾಪಟುಗಳು ಒಳ್ಳೆಯವರಾಗಬೇಕು. ದುಶ್ಚಟಕ್ಕೆ ಯಾರು ಹೋಗ್ಬಾರ್ದು. ಎಲ್ಲರೂ ಕ್ರೀಡೆಯಿಂದ ಮುಂದೆ ಬರಬೇಕು. ಈಗ ನಿಮ್ಮ ಕುಟುಂಬದಲ್ಲಿ ಮತ್ತೆ ಯಾರ್ಯಾರು ಕುಸ್ತಿ ಆಡ್ತಾರೆ, ಹೆಂಗ್ ಕುಟುಂಬದಿಂದ ಬಂತ ಮತ್ತೆ ಹೆಂಗ? ನಮ್ಮ ತಂದೆಯವರು ದೊಡ್ಡ ಪೈಲ್ವಾನರು, ಕರ್ನಾಟಕ ಕೇಸರಿ, ಕರ್ನಾಟಕ ಕಂಠೀರವ, ಕರ್ನಾಟಕ ಕುಮಾರ, ಆಲ್ ಇಂಡಿಯಾ ಚಾಂಪಿಯನ್. ಅದೇ ರೀತಿ ನಮ್ಮ ಅಣ್ಣವರಾಗಬೇಕು, ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಅದೇ ನನ್ನ ಸಹೋದರ, ಅವರು ಕೂಡ ಪೈಲ್ವಾನರು, ಅವರು ಇಂಟರ್ನ್ಯಾಷನಲ್ ಮೆಡಲ್ ಮಾಡಿದ್ದಾರೆ. ನಾವು ಮೊನ್ನೆ ನಡೆದ ಹಂಪಿ ಉತ್ಸವದಲ್ಲಿ ಹಂಪಿ ಕೇಸರಿ ವಿಜೇತರಾಗಿದ್ದೀವಿ. ಬೇರೆ ಕೆಂಪೇಗೌಡ ಪ್ರಶಸ್ತಿ ತಗೊಂಡಿನಿ, ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ತಗೊಂಡಿನಿ, ಮತ್ತೆ ಯೂನಿವರ್ಸಿಟಿ ಬ್ಲೂ 2 ಸತಿ ಆಗಿದ್ದೀನಿ. ಬೇರೆ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ, ಹೊರಗಡೆ ರಾಜ್ಯದಲ್ಲಿ ಸಹಿತ ಆಡ್ತೀವಿ ಕುಸ್ತಿ. ಏನು ಕನಸು ಏನಣ್ಣ ನಿಮ್ಮ ಜೀವನ? ಕನಸು ಎಲ್ಲರೂ ಒಂದು ಒಳ್ಳೆ ಜಾಬ್ ಹತ್ತಬೇಕು. ಸರ್ಕಾರದಿಂದ ನಮ್ಗೆ ಕ್ರೀಡಾಪಟುಗಳಿಗೆ ಜಾಬ್ ತಗೋಬೇಕು, ಅದೇ ಒಂದು ಆಸೆ. ದೊಡ್ಡ ಒಂದು ಯಾವ್ದಾದ್ರು ಒಳ್ಳೆ ಪೋಸ್ಟ್ ಕೊಡ್ಬೇಕು ನಮಗೆ. ನಮ್ಮ ಡಿಗ್ರಿ ಕಲ್ತಿದ್ದೀನಿ ಇವಾಗ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಅದ್ರಕ್ಕೆ ತಕ್ಕಾಗೆ ಒಂದು ಯಾವ್ದಾದ್ರು ಜಾಬ್ ಕೊಡಬೇಕು ಕ್ರೀಡಾಪಟುಗಳಿಗೆ. ನಮ್ಗಷ್ಟೇ ಅಂತಿಲ್ಲ, ಯಾವ ಕ್ರೀಡಾಪಟು ಎಲ್ಲ ಕ್ರೀಡಾಪಟುಗಳಿಗೆ ಇದನ್ನ ಮಾಡಬೇಕು,
ಗವರ್ಮೆಂಟ್ ಇಂದ ಸೌಲಭ್ಯ ಕೊಡಬೇಕು. ಈಗ ಹುಲಿ ಗ್ರಾಮದಲ್ಲಿ ಇಷ್ಟೋ ತನಕ ಕುಸ್ತಿ ಪಂದ್ಯಾವಳಿಗಳು ನಡೆದು, ಹಲವು ಪಂದ್ಯಗಳು ನಡೆದು, ಎಲ್ಲದೂ ನೀವು ಗಮನಿಸಿರಿ, ಎಷ್ಟು ಖುಷಿ ಆಯ್ತು ಅಣ್ಣ ಈ ಪಂದ್ಯಾವಳಿ ಮತ್ತೆ ಈ ಜಾತ್ರೆ ನಿಮಿತ್ತ ಈಗ ನಡೆದಂತ ಕಾರ್ಯಕ್ರಮ? ಬಹಳ ಸಂತೋಷ ಆಯ್ತು. ಈ ಗ್ರಾಮ ನಮ್ಮಿಲ್ಲೇ 3-4 ಕಿಲೋಮೀಟರ್ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ, ಮತ್ತೆ ಎಲ್ಲ ಖುಷಿ ಆಯ್ತು. ಹುಲಿ ಅಜ್ಜನವ್ರದ್ದು ಅವ್ರ ಆಶೀರ್ವಾದ ಇದೆ ನಮ್ಮ ಮೇಲೆ, ಎಲ್ಲ ಚೆನ್ನಾಗಿ ಮೂಡ್ ಬಂತು. ಎಸ್, ಈಗ ನಾವು ವಿಜೇತರನ್ನ ಮಾತಾಡಿಸಿದ್ವಿ. ಇವ್ರು ಹೇಳೋ ಪ್ರಕಾರ ಗ್ರಾಮೀಣ ಕ್ರೀಡೆ ಏನ್ ಕುಸ್ತಿ ಅಂತ ನಡೀತೈತಿ, ಅದನ್ನ ಸರ್ಕಾರ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಗ್ರಾಮೀಣ ಕ್ರೀಡೆಗಳನ್ನ ಬೆಳೆಸ್ಬೇಕು. ಯಾವಾಗ ಗ್ರಾಮೀಣ ಕ್ರೀಡೆಗಳು ಬೆಳಿತಾವೋ ನಮ್ಮ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರ. ಸೊ ಆ ಗ್ರಾಮೀಣ ಕ್ರೀಡೆಗಳನ್ನ ಬೆಳೆಸಿ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ರ ಗ್ರಾಮೀಣ ಕ್ರೀಡೆಗಳ ಜೊತೆಗೆ ಯುವಕರು ಹೆಚ್ಚಿನ ಮಟ್ಟದ ಸಾಧನೆಗಳನ್ನ ಮಾಡೋ ಸಾಧ್ಯ ಆಗ್ತೈತಿ. ಹಾಗೇನೆ ಇಷ್ಟೋ ತನಕ ಕ್ರೀಡೆಗಳಿಗೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಗ್ರಾಮಸ್ಥರಿಗೂ ಕೂಡ, ಮತ್ತೆ ಯಾರ ನಿರ್ವಹಣೆ ಮಾಡಿದ್ರೆ ಅವರಿಗೂ ಕೂಡ ನಾವು ನಮ್ಮ ಪ್ರಚಲಿತ ವಾಹಿನಿಯ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಮತ್ತೆ ಈ ರೀತಿ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ನಿಮ್ಮೆಲ್ಲರ ಬೆಂಬಲ ಈ ಪ್ರಚಲಿತ ವಾಹಿನಿಯ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ.